ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಒಂದು ಹೊಸ ಸ್ಕ್ರೀನ್ ಬಂದು ಡಿಸ್ಪ್ಲೇಲಿ ಬರುತ್ತೆ. ಲೇ ಕಡಕ್ ಪವರ್ ಇರೋ ಗಾಡಿ ಕಣ್ರೋ ಇದು. ಓಹೋ ಹೋ, ಸೊ ನಮ್ಮ ಗಾಡಿ ರೆಡಿಯಾಗಿದೆ, ಬನ್ನಿ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ನೀವು ನಾರ್ಮಲಾಗಿ ಕೇಳಿರ್ತೀರ ಅನ್ಕೋತೀನಿ, ಎಲೆಕ್ಟ್ರಿಕ್ ಬೈಕ್ಸ್ಗೆಲ್ಲ ಆನ್ ಏರ್ ಅಪ್ಡೇಟ್ ಸಿಗುತ್ತೆ ಅಂತ. ಹೌದು, ಆ ಥರ ಆನ್ ಏರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಲೈಕ್ ಆಟೋಮೆಟಿಕ್ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ, ನೀವೇನು ಡೌನ್ಲೋಡ್ ಮಾಡಿಕೊಂಡು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೋತಾ ಇರ್ಬೋದು. ಸೊ ನಮ್ಮ ಏತರ್ಗೂ ರೀಸೆಂಟಾಗಿ ಒಂದು ಅಪ್ಡೇಟ್ ಬಂದಿದೆ. ಸೊ ಅಪ್ಡೇಟಲ್ಲಿ ಏನೇನಿದೆ ಎಲ್ಲ ನಿಮಗೆ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಹಂಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ನಾನು ಏತರದು ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ. ಸೊ ಆ ಎಲ್ಲ ವೀಡಿಯೋಸ್ಗಳಲ್ಲಿ ಬಂದಿರೋ ಕಾಮನ್ ಕ್ವಶನ್ಸ್ಗಳನ್ನೆಲ್ಲ ನಾನು ನೀಟಾಗಿ ಸಾರ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಸೊ ಆ ಕ್ವಶನ್ಸ್ನೆಲ್ಲ ನಾನು ನಿಮಗೆ ಇವಾಗ ಕ್ಲಿಯರ್ ಮಾಡಿಕೊಟ್ಬಿಡ್ತೀನಿ. ಮೊದಲನೇ ಕ್ವಶನ್ ಬಂದುಬಿಟ್ಟು ಪ್ರೈಸು. ಇದು ನಂತ ಒಂದು 1000 ಜನ ಕಮೆಂಟ್ ಹಾಕಿದ್ದೀರ ಗುರು, ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತ. ವೀಡಿಯೋ ಫುಲ್ ನೋಡ್ಬೇಕು ನೀವು, ಅದರಲ್ಲಿ ಎಲ್ಲ ಹೇಳಿರ್ತೀವಿ. ನೋಡದೆ ಸುಮ್ಮನೆ ಕಮೆಂಟ್ ಹಾಕ್ತೀರಾ, ಆದರೂ ಹೇಳ್ತಾ ಇದ್ದೀನಿ. ಇದು ಪ್ರೈಸ್ ಬಂದು 150,000, ಫುಲ್ ಕ್ಯಾಶ್ ಅದು ಕೊಡ್ಬೋದು, ಲೋನ್ ಅಮೌಂಟು ಸಿಗುತ್ತೆ. ಸೊ ಇದನ್ನು ಕೇಳಿದ್ದೆ ಲೋನ್ ಸಿಗುತ್ತಾ ಅಂತ. ಸೊ ಅದಕ್ಕೆ ಇಲ್ಲೇ ಹೇಳ್ಬಿಡ್ತೀನಿ, ಲೋನು ಸಿಗುತ್ತೆ. ನಿಮ್ಮ ಡೌನ್ ಪೇಮೆಂಟ್ ಮೇಲೆ EMI ಎಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಕನ್ವೀನಿಯಂಟ್ ಯಾವ ಥರ ತೊಗೋತೀರಾ ಆ ಥರ ನಿಮಗೆ ಸಿಗುತ್ತೆ. ನಿಮಗೆ ಇನ್ನು ಬೇರೆ ಆಪ್ಷನ್ಸ್ ಎಲ್ಲ ಇದೆ, ಲೈಕ್ ಗಾಡಿ ತೊಗೊಂಡ್ಮೇಲೆ ಇಷ್ಟ ಆಗಿಲ್ಲ ಅಂದರೆ ಲೈಕ್ ಲೀಸ್ಗೂ ತೊಗೋಬೋದು, ಈ ಗಾಡಿನ ಲೀಸ್ಗೂ ತೊಗೋಬೋದು ನೀವು. ಸೊ ಆಪ್ಷನ್ ಎಲ್ಲ ಇದೆ, ವೆಬ್ಸೈಟ್ ಚೆಕ್ ಮಾಡಿ ಏತದವ್ದು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಇನ್ನೂ ಏನಾದರೂ ಬೇಕು ಅಂದರೆ ಬೇಕಾ ನೀವು ಕೇಳ್ಬೋದು. ಅದಾದಮೇಲೆ ಸಬ್ಸ್ಕ್ರಿಪ್ಷನ್ಗೆ ದುಡ್ಡು ಕೊಡಬೇಕಾ ಅಂತ ಹಾಕಿದ್ದೀರಾ. ಹೌದು ಗುರು, ವೀಡಿಯೋ ಅದನ್ನು ಹೇಳಿದ್ದೀನಿ ನೋಡಿ ಗಾಡಿ ತೊಗೊಳ್ಳೋ ವೀಡಿಯೋದಲ್ಲಿ. ನೋಡಿಲ್ಲ ಅಂದರೆ ಆ ವೀಡಿಯೋಗಳೆಲ್ಲ ಐ ಬಟನಲ್ಲಿ ಬರ್ತಾ ಇರುತ್ತೆ, ಸೊ ನೋಡ್ಕೋಬೋದು. ಈ ಗಾಡಿಗೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕು, ಲೈಕ್ ನೀವು GPS ಟ್ರ್ಯಾಕ್ ಮಾಡಬೇಕು, ಆಮೇಲೆ ನಿಮ್ಮ ಬ್ಯಾಟ್ರಿ ಪರ್ಸೆಂಟೇಜ್ ಎಲ್ಲ ಎಷ್ಟಿದೆ ಎಲ್ಲ ಫೋನಲ್ಲಿ ನೋಡ್ಕೊಳ್ಳೋಕ್ಕೆ. ಸೊ ಎಲ್ಲ ಥರ ಸ್ಪೆಷಲ್ ಫೀಚರ್ಸ್ಗಳಿಗೆ ನೀವು ಸಬ್ಸ್ಕ್ರಿಪ್ಷನ್ ತೊಗೊಳ್ಳೇಬೇಕು. ನೋಡಿ ಪಕ್ಕದಲ್ಲಿ ನನ್ನ ಫೇವ್ರೇಟ್ ಗಾಡಿ ಹೋಗ್ತಾ ಇದೆ. ಸೊ ಈ ಗಾಡಿ ಮಳೆಯಲ್ಲಿ ಓಡಿಸಿದ್ರೆ ಏನು ಪ್ರಾಬ್ಲಮ್ ಆಗಲ್ವಾ, ಗಾಡಿ ತೊಳೆದ್ರೆ ಏನು ಪ್ರಾಬ್ಲಮ್ ಆಗಲ್ವಾ ಅಂತ ಹೇಳ್ತಿದ್ದೀರಾ. ಮಳೆಯಲ್ಲಿ ಓಡಿಸಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ನೀವು ಹೋಗಿ ನೋಡ್ಕೋಬೋದು, ಮಳೆಯಲ್ಲಿ ಏನು ಆಗೋದಿಲ್ಲ ಗಾಡಿ ಓಡಿಸಿದ್ರೆ. ಆಮೇಲೆ ವಾಶ್ ಮಾಡೋದು, ಅದ್ರ ಬಗ್ಗೆ ಒಂದು ವೀಡಿಯೋ ಬರುತ್ತೆ, ಆದಷ್ಟು ಬೇಗ ಬರುತ್ತೆ. ಲೈಕ್ ಎಲೆಕ್ಟ್ರಿಕ್ ವೆಹಿಕಲ್ ವಾಷಿಂಗ್ಗೆ ಹೆಂಗೆಂಗೆ ಮಾಡಬೇಕು, ಏನೇನಿದೆ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಬರ್ತಾ ಇರುತ್ತೆ, ಅವಾಗವಾಗ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಏ ಥರದಲ್ಲಿ ವ್ಲಾಗ್ ಯಾವಾಗ ಮಾಡ್ತೀರಾ, ಏ ಥರದಲ್ಲಿ ವ್ಲಾಗ್ ಮಾಡ್ಬೋದಾ ಅಂತ. ಏ ಗುರು, ಯಾವುದ್ರಲ್ಲಿ ಬೇಕಾದ್ರೂ ವ್ಲಾಗ್ ಮಾಡ್ಬೋದು ಗುರು, ಸೈಕಲಲ್ಲಿ ಹೋಗ್ತಾನು ಮಾಡ್ಬೋದು, ಚೆನ್ನಾಗಿರುತ್ತೆ. ನನ್ನ ಸೈಕಲ್ ಇಲ್ಲ ನಂತ, ಯಾರಾದರೂ ಸೈಕಲ್ ಇದ್ದರೆ ಕೊಡ್ರಿ, ಒಂದ್ಸಲ ನಂದಿ ಹಿಲ್ಸಿಗೆ ಸೈಕಲ್ ಹೊಡ್ಕೊಂಡೋಗಿ ವ್ಲಾಗ್ ಮಾಡ್ಕೊಬತ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನಿಮಗೆ ಈ ಗಾಡಿಗೆ 70 ತಾಕತ್ತಿದೆಯಾ, ಎಲೆಕ್ಟ್ರಿಕ್ ಗಾಡಿಗಳು 70 ಚೆನ್ನಾಗಿ ಹೋಯ್ತವಾ, ಪಿಕಪ್ ಇದೆಯಾ, ದಮ್ ಇದೆಯಾ, ಈ ಕ್ವಶನ್ಗಳಿಗೆಲ್ಲ ಆನ್ಸರ್ ಏನು ಗೊತ್ತಾ, ಯಾವ ರೋಡ್ ಬೇಕು ಹೇಳ್ರಿ. ಇಕ್ಕೋ ಮೋಡಲ್ಲೇ 10 ಸಾಕ್ಬಿಡ್ತೀನಿ ಮಗೊಂದು. ನೋಡ್ತೀರಾ ಇದೊಂದು ಚಿಕ್ಕ ಅಪ್ ಇದೆ, ಸ್ಪೋರ್ಟ್ಸ್ ಮೋಡ್ಗೆ ಹಾಕೋತೀನಿ. ಓ, ಒಂದೇ ಕೈಯಲ್ಲಿ ಮಗೊಂದು ಹೆಂಗೆ ಶಿಷ್ಯ ಸೈ ಅಂತ ಹೋಗ್ತಾನೆ. ಲೇ ಕಡಕ್ ಪವರ್ ಇರೋ ಗಾಡಿ ಕಣ್ರು, ರೋಡಲ್ಲಿ ಇನ್ನೂ ಓಲಾ ಮತ್ತು ಸಿಂಪಲ್ ಒಂದು ಬಂದಿಲ್ಲ, ರೂಲ್ ಮಾಡ್ತಿದೆ ರೋಡ್ನ ಇದು. ನೀವೇನ್ರ ನೀವೆಲ್ಲ ಇದಕ್ಕೆಲ್ಲ ದಮ್ಮಿದೆಯಾ, ದಮ್ಮಿಲ್ಲ, ಗಾಡಿ ಹತ್ತೋಗೋಬೇಕಾಗಿತ್ತು ಇತ್ತೋಗೋಬೇಕಾಗಿತ್ತು, ಏನು ಕಮೆಂಟ್ಗಳ್ರ ನಿಮ್ದೆಲ್ಲ ಲವ್. ಸೊ ಇನ್ನೊಂದು, ಆಮೇಲೆ ಬೇರೆ ಗಾಡಿಗಳನ್ನ ತೊಗೋಬೇಕಾಗಿತ್ತು, ಇದನ್ನು ಏನಕ್ಕೆ ತೊಗೊಂಡಿಲ್ಲ ಅಂತಲೂ ಕೇಳಿದ್ದೀರ. ಇಷ್ಟೇ ಗುರು, ಸಿಂಪಲಾಗಿ ಹೇಳ್ಬಿಡ್ತೀನಿ ಕೇಳಿಸ್ಕೊ. ನಾನು ತೊಗೋಬೇಕಾದ್ರೆ ಯಾವ ಗಾಡಿನೂ ಇರಲಿಲ್ಲ ಸದ್ಯಕ್ಕೆ, ಗೊತ್ತಾಯ್ತಾ. ಓಲಾ ಇನ್ನೂ ಬಿಟ್ಟಿರಲಿಲ್ಲ, ಸಿಂಪಲ್ ಅನ್ನೋರು ಮಾತೇ ಆಡ್ತಿರಲಿಲ್ಲ ಇನ್ನು. ಸೊ ನನಗೆ ಈಗ ನೀವು ಓಲಾನು ಇವಾಗ 15ಕ್ಕೆ ಲಾಂಚ್ ಮಾಡಿದ ತಕ್ಷಣ 15ನೇ ತಾರೀಕಿಗೆ ಏನು ಕೊಡ್ತಾ ಇರಲಿಲ್ಲ ಗುರು, ನಿಮ್ಗಿನ್ನ 2-3 ತಿಂಗಳು ಕಾಯಬೇಕು. ಸೊ 2-3 ತಿಂಗಳಿಗೆ ನನಗೆ ಮಿನಿಮಮ್ ಒಂದು ಆಗುತ್ತೆ ಗುರು, ಒಂದು 15,000 ಪೆಟ್ರೋಲ್ ಹಾಕ್ಸಿರ್ತೀನಿ ನಾನು. ಸೊ ಸಿಟಿಲಿ ಓಡಾಡೋಕ್ಕೇನೆ 15,000 ಪೆಟ್ರೋಲ್ ಹಾಕ್ಸಿರ್ತೀವಿ. ಸೊ 15,000 ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡೋ ಬದಲು ಆರಾಮಾಗಿ ಯಾವ ಗಾಡಿ ಇದೆ ಅದನ್ನೇ ತೊಗೋಬೋದು. ಇದೇನು ಚೆನ್ನಾಗಿಲ್ಲ ಅಂತ ಏನಿಲ್ಲ ಗುರು, ನಿಮ್ಗೆ ಎಕ್ಸ್ಟ್ರಾ ಫೀಚರ್ಸ್ಗಳು ಬರ್ತವೆ, ಏನೇನೋ ಫೀಚರ್ಸ್ ಅವೆಲ್ಲ ನಾನು ಯೂಸೇ ಮಾಡಲ್ಲ. ನನಗೆ ಇಕೋ ಮೋಡ್ ಸಾಕು, ಮ್ಯಾಕ್ಸಿಮಮ್ ಅಂದರೆ ರೈಡ್ ಮೋಡು ಸಾಕು ಸಿಟಿಲಿ ಓಡಾಡೋದಕ್ಕೆ. ಸೊ ಇನ್ನೇನು ದಬಾಗ್ತೀವಿ ಅಂತ ನಾನು ಎಕ್ಸ್ಟ್ರಾ ಫೀಚರು ಅದು ಇದು ಎಲ್ಲ ಹಾಕ್ಕೊಂಡು ಮಾಡೋದಕ್ಕೆ ಏನು ಬೇಡ ನಮಗೆ ಸದ್ಯಕ್ಕೆ. ಗಾಡಿ ಸಕ್ಕತ್ತಾಗಿದೆ, ಒಳ್ಳೆ ಪಿಕಪ್ ಇದೆ, ಒಳ್ಳೆ ಮೈಲೇಜ್ ಇದೆ, ಚೆನ್ನಾಗಿದೆ, ನೋಡೋಕ್ಕೆ ಲುಕ್ಕು ಅಗ್ರೆಸಿವ್ ಆಗಿದೆ, ಸಾಕು ನಮಗೆ. ಸೊ ಈಗ ಕ್ವಶನ್ಸ್ಗಳೆಲ್ಲ ಮುಗೀತು, ಇನ್ನೂ ಎಷ್ಟೊಂದು ಕ್ವಶನ್ಸ್ಗಳೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ, ಪರವಾಗಿಲ್ಲ. ನೆಕ್ಸ್ಟು ಇನ್ನೂ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ನೋಡೋಣ ಅವಾಗ ಸ್ವಲ್ಪ ಕ್ವಶನ್ಸ್ಗಳಿಗೆ ರಿಪ್ಲೈ ಕೊಡ್ತಾ ಇರ್ತೀನಿ. ಇಷ್ಟು ಕ್ವಶನ್ಸ್ಗಳಲ್ಲಿ ಕೊಟ್ಟಿದ್ದು ರಿಪ್ಲೈ ಯಾರಾದರೂ ಬೇಜಾರಾಗಿದ್ರೆ ಹೊಟ್ಟೆಗೆ ಹಾಕೋಬಿಡಿ. ಅದಾದಮೇಲೆ ಈಗ ನೆಕ್ಸ್ಟು ಅಪ್ಡೇಟ್ ಬಗ್ಗೆ ಬಂದ್ಬಿಡೋಣ, ತುಂಬ ಎಳೆಯೋದು ಬೇಡ. ಇದರಲ್ಲಿ ಅಪ್ಡೇಟ್ ಯಾವ ಥರ ಬರುತ್ತೆ ಅಂದರೆ, ಸೊ ಇದರಲ್ಲಿ ಅಪ್ಡೇಟು ಯಾವ ಥರ ಬರುತ್ತೆ ಗೊತ್ತಾ, ಲೈಕ್ ನಿಮಗೆ ಫೋನ್ಗೆ ಒಂದು ಮೇಲ್ ಬರುತ್ತೆ,
ನೀವು ಮೇಲ್ ಐ ಡಿ ಯಾವ್ದು ಕೊಟ್ಟಿರ್ತೀರಾ ರಿಜಿಸ್ಟರ್ ಟೈಮಲ್ಲಿ. ಸೊ ಆ ಮೇಲ್ ಐ ಡಿಗೆ ಒಂದು ಮೇಲ್ ಬರುತ್ತೆ, ಒಂದು ಹೊಸ ಅಪ್ಡೇಟ್ ಕಳಿಸಿದ್ದೀನಿ ಅಪ್ಡೇಟ್ ಮಾಡ್ಕೋ ಅಂತ. ಆಮೇಲೆ ಗಾಡಿ ಆನ್ ಮಾಡಿದ ತಕ್ಷಣ ಲೈಕ್ ನಿಮ್ಗೆ ಅಪ್ಡೇಟ್ ಬಂದಿದೆ ಎರಡೇ ಎರಡು ನಿಮಿಷಕ್ಕೆ ಈ ಡಿಸ್ಪ್ಲೇ ಇದೆಯಲ್ಲ, ಈ ಡಿಸ್ಪ್ಲೇ, ಈ ಡಿಸ್ಪ್ಲೇ ಮೇಲೆ ಒಂದು ನೋಟಿಫಿಕೇಶನ್ ಬರುತ್ತೆ ಲೈಕ್ ಹೊಸ ಅಪ್ಡೇಟ್ ಬಂದಿದೆ. ಯಾವಾಗ ಅಪ್ಡೇಟ್ ಮಾಡ್ಕೋತೀಯ, ಆನ್ ಸ್ಪಾಟಲ್ಲಿ ಅಪ್ಡೇಟ್ ಮಾಡ್ಕೋತೀಯ, ಇಲ್ಲ ಅಂದರೆ ಶೆಡ್ಯೂಲ್ ಇಟ್ಬಿಡ್ತೀಯ ನೀನು ರಾತ್ರಿ 10 ಗಂಟೆ 11 ಗಂಟೆ ಹಂಗೆ ಅಂತ. ಅಪ್ಡೇಟ್ ಆಗಬೇಕಾದ್ರೆ ಗಾಡಿ ಓಡಿಸೋಕ್ಕಾಗಲ್ಲ ಗುರು, ಲೈಕ್ ಕೀ ಆಫ್ ಮಾಡಿ ಇಟ್ಟಿರಬೇಕು, ಸ್ಕ್ರೀನ್ ಆನ್ ಆಗಿರುತ್ತೆ ಅಪ್ಡೇಟ್ಗೆ ಹಾಕಿರ್ಬೇಕಾದ್ರೆ. ಸೊ ಈ ಥರ ಸೀನ್ಸ್ ಇದ್ದು ಅದಕ್ಕೆ ಏನು ಮಾಡಬೇಕು, ನೀವು ಯಾವುದೋ ಶೆಡ್ಯೂಲ್ ಟೈಮ್ ಲೈಕ್ ರಾತ್ರಿ 12 ಗಂಟೆ 1 ಗಂಟೆಗೆ ಇಟ್ಬಿಟ್ಟು ಮತ್ತೊಂದು 2 ಅವರ್ 1 ಅವರ್ ತೊಗೊಳುತ್ತೆ ನೀಟಾಗಿ ಅಪ್ಡೇಟ್ ಆಗೋದಕ್ಕೆ. ಸೊ ನೀಟಾಗಿ ಅಪ್ಡೇಟ್ ಆಗಿ ಎಲ್ಲ ಮುಗಿಯೋಷ್ಟೊತ್ತಿಗೆ ನೈಟ್ ಎಲ್ಲ ಮುಗಿದು ಸರಿಗೆ ಹೋಗಿರುತ್ತೆ. ಸೊ ನನಗೆ ನಿನ್ನೆನೋ ಮೊನ್ನೆನೋ ಅಪ್ಡೇಟ್ ಬಂತು. ಸೊ ಒಂದು ವೀಡಿಯೋ ಮಾಡೋದು ಹೇಳ್ಬಿಡೋಣ, ಹಂಗೇ ಜನಕ್ಕೆಲ್ಲ ಅಪ್ಡೇಟ್ ಬಗ್ಗೆ ಎಲ್ಲ ಬರುತ್ತೆ ಅಂದ್ಬಿಟ್ಟು ಅಪ್ಡೇಟ್ ಮಾಡಿ ಎತ್ತಾಕೋ ಬಂದಿದ್ದೀನಿ ಗಾಡಿನ. ನಾನು ನೈಟ್ ಶೆಡ್ಯೂಲ್ಗೆ ಇಟ್ಟಿದ್ದೆ. ಸೊ ಶೆಡ್ಯೂಲ್ ಬರುತ್ತೆ, ನೀವು ಯಾವಾಗ ಬೇಕು ಅವಾಗೆಲ್ಲ ಶೆಡ್ಯೂಲ್ ಇಟ್ಕೋಬೋದು, ಶೆಡ್ಯೂಲ್ ಇಟ್ಕೊಂಡು ಆರಾಮಾಗಿ ಅಪ್ಡೇಟ್ ಹಾಕ್ಬೋದು. ಸೊ ಈಗ ಸದ್ಯಕ್ಕೆ ಅಪ್ಡೇಟಲ್ಲಿ ಏನೇನು ಬಂದಿದೆ ಅಂತ ಹೇಳ್ತೀನಿ ಬನ್ನಿರಿ ಅಲ್ಲಿ. ಸೊ ಫಸ್ಟ್ ಬಂದುಬಿಟ್ಟು ಮೇಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಮೇಲಲ್ಲಿ ಬರುತ್ತೆ ಹಿಂಗೆ. ಸೊ ಹೊಸ ಅಪ್ಡೇಟ್ ಎಸ್ಸು ಬಂದುಬಿಟ್ಟು ಏತರ್ ಆಟೋಮ್ ಅಂತ 10.1.6 ಅಂತ ಹೊಸ ಅಪ್ಡೇಟು. ಏನೇನಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಹಿಂಗೆ ಕ್ಯೂ ಆನ್ ಮಾಡಿ ನಿಮಗೆ ರೈಟ್ ಸೈಡಲ್ಲಿ ಕ್ಲಿಕ್ ಮಾಡಿ ಜನ್ರಲ್ಗೆ ಹೋಗಿದ ತಕ್ಷಣ ಇಲ್ಲೇ ತೋರಿಸುತ್ತೆ ನೋಡಿ, ಸಾಫ್ಟ್ವೇರ್ ವರ್ಷನ್ ಏತರ್ ಆಟಮ್ ಅಂತ. ಇದಕ್ಕಿಂತ ಮುಂಚೆ ಬೇರೆ ಅದಿತ್ತು ಗುರು. ಸೊ ಇವಾಗ ಅಪ್ಡೇಟ್ ಆಗಿದ ತಕ್ಷಣ ಬರುತ್ತೆ. ನಿಮ್ಗೆ ಅಪ್ಡೇಟ್ ಮಾಡಬೇಕು ಅಂದರೆ ಈ ಸಾಫ್ಟ್ವೇರಲ್ಲಿ ಬರುತ್ತಲ್ಲ, ಇಲ್ಲ ಇಲ್ಲಿ ಓಡಿದ್ರೆ ಅಪ್ಡೇಟ್ ತೋರಿಸುತ್ತೆ, ಇಲ್ಲ ಅಂದರೆ ಇಲ್ಲಿ ಏನು ತೋರಿಸಲ್ಲ. ಸದ್ಯಕ್ಕೆ ಅಪ್ಡೇಟ್ ಯಾವುದೂ ಇಲ್ಲ ನೋಡಿ. ಇವಾಗ ಸಾಫ್ಟ್ವೇರ್ ನ್ಯೂ ಅಪ್ಡೇಟ್ ಈಸ್ ಅವೈಲೇಬಲ್ ಕರೆಂಟ್ ಸಾಫ್ಟ್ವೇರ್ ಆಟಮ್ ಅಷ್ಟೇ, ಯಾವುದೂ ಅಪ್ಡೇಟ್ ಇಲ್ಲ, ಶಿಷ್ಯ ವಾಪಸ್ ಹೋಗು ಅಂತ ತೋರಿಸ್ತಾ ಇದೆ. ಫಸ್ಟ್ ಅಪ್ಡೇಟ್ ಬಂದುಬಿಟ್ಟು ಇಲ್ಲೇ ಹಾಕಿದ್ದಾರೆ ಲೈಕ್ ಇದಕ್ಕೆ ಈಗ 4G ಇದು ಮಾಡಿದ್ದಾರೆ, ಅಪ್ಡೇಟ್ ಮಾಡಿದ್ದಾರೆ. ಸೊ ನೆಟ್ವರ್ಕ್ ಇನ್ನೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಇನ್ನೂ ಬೇಗ ಅಪ್ಡೇಟ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಾಕ್ಯುಮೆಂಟ್ ಅಂತ, ನೀವು ಇಲ್ಲಿ ಡಾಕ್ಯುಮೆಂಟ್ ಸೇವ್ ಮಾಡ್ಕೋತೀರಾ ಗೊತ್ತಾ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸೇವ್ ಮಾಡ್ಕೋಬೋದು ಗಾಡಿದು, ಲೈಕ್ DL ಅದು ಇದು ಎಲ್ಲ. ನಿಮಗೆ ಫಸ್ಟ್ ಅಂದರೆ ಒಂದಿಷ್ಟು KB ಕನ್ವರ್ಟ್ ಮಾಡ್ಕೋಬೇಕಾಗಿತ್ತು ಕಮ್ಮಿಗೆ. ಈಗ ನಿಮ್ಮದು 2 MB 3 MB ಫೋಟೋ ಇತ್ತು ಅಂದರೆ ಅದನ್ನ ಒಂದಿಷ್ಟು KB ಅಂದರೆ 100 KB 200 KB ಕನ್ವರ್ಟ್ ಮಾಡ್ಕೋಬೇಕು. ಬಟ್ ಇವಾಗ ಆ ಥರ ಇಲ್ಲ, ಸ್ವಲ್ಪ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದಾರೆ, ಪರವಾಗಿಲ್ಲ, ಕ್ವಾಲಿಟಿದೆ ಹಾಕೋಬೋದಂತೆ. ಸೊ ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು ಈಗ ನೀವು ಅಪ್ಡೇಟ್ ಮಾಡೋಕ್ಕೆ ಚಾರ್ಜಿಂಗ್ ಆಗ್ತಿರೋ ಗೊತ್ತಾ. ಸೊ ಚಾರ್ಜಿಂಗ್ ಆಗಿದಾಗ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಒಂದು ಹೊಸ ಸ್ಕ್ರೀನ್ ಬಂದು ಡಿಸ್ಪ್ಲೇಲಿ ಲೈಕ್ ನೋಟಿಫಿಕೇಷನ್, ಶಿಷ್ಯ ಚಾರ್ಜಿಂಗಲ್ಲಿ ಪ್ರಾಬ್ಲಮ್ ಇದೆ, ಚಾರ್ಜರ್ ತೆಗೆದುಬಿಡೋದು ಚೆನ್ನಾಗಿಲ್ಲ ಅಂತ. ಸೊ ಆ ಥರ ಒಂದು ನೋಟಿಫಿಕೇಷನ್ ಬರುತ್ತೆ. ಫಸ್ಟ್ ಅಂದರೆ ಬರ್ತಾ ಇರಲಿಲ್ಲ, ಲೈಕ್ ಚಾರ್ಜಿಂಗ್ ಅವಾಗ ಆಗ್ತಾ ಇರಲಿಲ್ಲ. ನೀವೀಗ ಈ ಏತರ್ ಚಾರ್ಜನ್ನು ಬೇರೆ ಏತರ್ಗೆ ಹಾಕೋಕ್ಕಾಗೋದಿಲ್ಲ. ಸೊ ಅದೇ ಥರ ಏನಾದರೂ ಮಿಸ್ ಆಗಿ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೀಗ, ಶಿಷ್ಯ ತೆಗೆದುಬಿಡು ಬೇಡ ಅದು ಅಂತ. ಅದು ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಸೊ ಇದೆಲ್ಲ ನಾರ್ಮಲ್ ಅಪ್ಡೇಟು. ಸೊ ಇವಾಗ ನೆಕ್ಸ್ಟು ಲೊಕೇಶನ್ದು, ಅಂದರೆ ಇದೊಂಥರ ಸಖತ್ ಕ್ರೇಜಿ ಅದು. ಫಸ್ಟ್ ಅಂದರೆ ನಾನು ಗಾಡಿ ಕೊಟ್ಟಾಗ ಸ್ವಲ್ಪ ಒಂದು 10 ದಿನ ಫ್ರೀ ಇರುತ್ತೆ, ಆವಾಗ ಲೊಕೇಶನ್ ಯೂಸ್ ಮಾಡ್ತಾ ಇದ್ದೆ. ತುಂಬ ಸ್ಲೋ ಆಗಿ ಬರೋದು, ಲೈಕ್ ನೀವು ಯಾವುದೇ ಪ್ಲೇಸ್ ಟೈಪ್ ಮಾಡೋದು ಅದು ಲೋಡ್ ಆಗಿ ಎಲ್ಲ, ಯಾಕಂದರೆ ಇಂಟರ್ನೆಟ್ 4G ಕೊಟ್ಟಿರಲಿಲ್ಲ. ಸೊ ಇವಾಗ 4G ಕೊಟ್ಟಿರೋದಲ್ಲ, ಸಖತ್ ಬೇಗ ಬರುತ್ತಂತೆ ನ್ಯಾವಿಗೇಷನ್ ಎಲ್ಲ. ನೋಡೋಣ, ಸಬ್ಸ್ಕ್ರಿಪ್ಷನ್ ತೊಗೊಂಡ್ಮೇಲೆ ಒಂದ್ಸಲಿ ಟ್ರೈ ಮಾಡ್ತೀನಿ. ಅದಾದಮೇಲೆ ಇನ್ನೂ ಒಂದು ನೆಕ್ಸ್ಟ್ ಅಪ್ಡೇಟ್ ಅಂದರೆ ನಿಮಗೆ ನ್ಯಾವಿಗೇಷನ್ದೇನೆ, ಲೈಕ್ ಯಾವ ಥರ ಅಂದರೆ ಈಗ ಗಾಡಿ ಓಡಿಸ್ತಾ ಇದ್ದೀರಾ, ಇಲ್ಲಿ ನ್ಯಾವಿಗೇಷನ್ ಮ್ಯಾಪ್ ಬಂದಿರುತ್ತೆ, ಎಲ್ಲೋ ಒಂದು ಕಡೆ ನಿಲ್ಲಿಸಿ ಹಿಂಗೆ ಆಫ್ ಮಾಡ್ತೀರಾ ಗಾಡಿಕಿನ, ಗಾಡಿಗೆ ಆಫ್ ಮಾಡಿಬಿಟ್ಟು ಎಲ್ಲಾದರೂ ಹೋಗಿ ಟೀಗಿ ಕುಡ್ಕೊಂಡೆಲ್ಲ ಬರ್ತೀರಾ ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ನ್ಯಾವಿಗೇಷನ್ ಮ್ಯಾಪ್ ಹೋಗ್ಬಿಟ್ಟಿರುತ್ತೆ, ಮತ್ತೆ ಆನ್ ಮಾಡಿದ ತಕ್ಷಣ ಮ್ಯಾಪ್ ಬರಲ್ಲ, ನೀವು ಮತ್ತೆ ಫಸ್ಟ್ ಟೈಮಿಂದ ಲೊಕೇಶನ್ ಹಾಕ್ಕೊಂಡು ನಿಮ್ಮ ಲೊಕೇಶನ್ ಅದು ಇದೆಲ್ಲ ಸೀನ್ ಆಗುತ್ತೆ. ಸೊ ಆ ಥರ ಈಗ ಯಾವುದೂ ಇಲ್ಲ, ನೀವು ಅಲ್ಲಿಗೆ ಹೋಗ್ತಾ ಇದ್ದೀರಾ ಇನ್ನೂ ರೀಚ್ ಆಗಿಲ್ಲ ಅಂದರೆ ಲೊಕೇಶನ್ ಬರುತ್ತೆ, ನೀವಾಗ ನೀವೇ ಕ್ಯಾನ್ಸಲ್ ಮಾಡ್ಕೋಬೇಕು, ಅಲ್ಲಿವರೆಗೂ ಲೊಕೇಶನ್ ಇಲ್ಲಿಂದ ಹೋಗಲ್ಲ. ನೆಕ್ಸ್ಟು ಫೈನಲ್ ಬಿಟ್ಟು ಓಡೋಮೀಟರ್ದು, ಲೈಕ್ ನಿಮಗೆ ಮ್ಯಾಪ್ಸು ಎಷ್ಟು ಕಿಲೋಮೀಟರ್ ಓಡಿದೆ ಅವೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು, ಮತ್ತು ಕರೆಕ್ಟಾಗಿ ಅಕ್ಯುರೇಟಾಗಿ ಇರಲಿಲ್ಲ. ಸೊ ಇವಾಗ ಅಕ್ಯುರೇಟಾಗಿ ಕರೆಂಟಾಗಿ ತೋರಿಸ್ತಾ ಇದೆ ನೋಡಿ, ಟ್ರಿಪ್ A ಎಷ್ಟಿದೆ, ಟ್ರಿಪ್ B ಎಷ್ಟಿದೆ, ಕರೆಂಟಾಗಿ ಎಷ್ಟು ಓಡಿಸ್ತಾ ಇದ್ದೀವಿ ಎಲ್ಲನೂ ತೋರಿಸುತ್ತೆ. ನೀವು ರೈಡ್ ಸ್ಟಾರ್ಟ್ ಮಾಡಿದ ತಕ್ಷಣ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ, ನೀವೇನು ಸೆಟ್ ಮಾಡೋದೇ ಬೇಡ, ಗಾಡಿ ಆಫ್ ಮಾಡಿ ಆನ್ ಮಾಡಿದಾಗಿಂದ ಎಷ್ಟು ಕಿಲೋಮೀಟರ್ ಓಡಿದೆ ಅದು ತೋರಿಸ್ಬಿಡುತ್ತೆ. ಸೊ ಆ ಥರ ಎಲ್ಲ ಇದೆ. ಕರೆಂಟ್ ರೈಡ್ ಬಂದು ನನ್ನ ಮನೆಯಿಂದ 5 ಕಿಲೋಮೀಟರ್ ಸುತ್ತಿದ್ದೀನಿ ಈ ವಿಡಿಯೋ ಮಾಡೋದಕ್ಕೆ, ಅದು 19 ನಿಮಿಷದಿಂದ ಸುತ್ತಾನೆ ಇದ್ದೀನಿ. ಆಮೇಲೆ ಗಾಡಿ ಬಂದು ತೊಗೊಂಡಾಗಿಂದ 1485.3 ಕಿಲೋಮೀಟರ್ ಓಡಿದೆ. ಸೊ ಈ ಥರ ಸೆಟ್ ಮಾಡ್ಬೋದು, ಆ್ಯಾವ್ರೇಜ್ ಸ್ಪೀಡು 26 ಓಡಾಡಿಸ್ತಾ ಇದ್ದೀನಿ ಗಾಡಿನ. ಸೊ ಈ ಥರ ಹೊಸ ಹೊಸ ಅಪ್ಡೇಟ್ಗಳು. ಸೊ ಫೈನಲ್ ಆಗಿ ಒಂದು ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ ಏನೇನು ಅಪ್ಡೇಟ್ ಇದೆ ಅಂತ, ಒಂದು ಫುಲ್ ಬ್ರೀಫಾಗೆಲ್ಲ ಹೇಳಿದ್ದೀನಿ. ಸೊ ಒಂದು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ, ಇದರಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಬೇಕಾದ ನೋಡ್ಕೋಬೋದು ನೀವು, ನೆಕ್ಸ್ಟ್ ಯಾವಾಗಾದ್ರು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಲೈಕ್ ಏನಪ್ಪ ಅಂದರೆ 4G ಆ್ಯಡ್ ಮಾಡಿದ್ದಾರೆ, ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಡಾಕ್ಯುಮೆಂಟ್ಸಲ್ಲಿ ಸ್ಪೇಸ್ ಜಾಸ್ತಿ ಆ್ಯಡ್ ಮಾಡಿದ್ದಾರೆ, ತುಂಬ ಫೈಲ್ಸ್ ಎಲ್ಲ ದೊಡ್ಡ ದೊಡ್ಡದೆಲ್ಲ ಸೇವ್ ಮಾಡ್ಕೊಳಂಗಿದೆ ಮಾಡ್ಕೋಬೋದು. ಅದಾದಮೇಲೆ ನಿಮ್ಗೆ ಏನಾದರೂ ಯಾರಾದರೂ ಕಂಪ್ನಿದು ಅಲ್ಲದೆ ಇರೋ ಚಾರ್ಜರು, ಇಲ್ಲಾಂದರೆ ಪ್ರಾಬ್ಲಮ್ ಇರೋ ಚಾರ್ಜರ್ ಏನಾದರೂ ಹಾಕಿದ್ರೆ, ಇಲ್ಲ ಚಾರ್ಜಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಎರರ್ ವಿಂಡೋ ಕರೆಕ್ಟಾಗಿ ಇನ್ನೊಂದು ಹೊಸದು ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ನ್ಯಾವಿಗೇಷನಲ್ಲಿ, ನ್ಯಾವಿಗೇಷನ್ ತುಂಬ ಬೇಗ ಲೋಡ್ ಆಗುತ್ತೆ. ಆಮೇಲೆ ನೀವೇನಾದರೂ ಗಾಡಿ ಆಫ್ ಮಾಡಿದಾಗ
ನ್ಯಾವಿಗೇಷನ್ ಹೋಗ್ಬಿಡ್ತಿತ್ತು ಫಸ್ಟು, ಇವಾಗ ಗಾಡಿ ಆಫ್ ಮಾಡೋದು ಮತ್ತೆ ಆನ್ ಮಾಡೋದು ನ್ಯಾವಿಗೇಷನ್ ಇದ್ದೇ ಇರುತ್ತೆ. ನೀವು ನೀವೇ ಆಫ್ ಮಾಡೋವರೆಗೂ ನ್ಯಾವಿಗೇಷನ್ ಹೋಗೋದಿಲ್ಲ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ಬಂದ್ಬಿಟ್ಟು ರೈಟ್ ಸ್ಟ್ಯಾಟ್ಸು, ಲೈಕ್ ಗಾಡಿ ಎಷ್ಟೆಷ್ಟು ಕಿಲೋಮೀಟರ್ ಓಡಿದೆ ಅನ್ನೋದು ಫಸ್ಟ್ ಅಕ್ಯುರೇಟ್ ಆಗಿರಲಿಲ್ಲ, ಇವಾಗ ಫುಲ್ ಕಂಪ್ಲೀಟ್ ಅಕ್ಯುರೇಟ್ ಆಗಿ ಈಸಿಯಾಗಿ ಟ್ರಿಪ್ಗಳೆಲ್ಲ ಸಿಗುತ್ತೆ, ಎಲ್ಲ ಕರೆಕ್ಟಾಗಿ ಮಾಡ್ಕೋಬೋದು. ಸೊ ನೋಡೋದಲ್ಲ ಏತರಲ್ಲಿ ಏನೇನು ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಸದ್ಯಕ್ಕೆ ಇವಾಗ ಅಂತ. ಓಲಾ ಮತ್ತು ಸಿಂಪಲ್ ಎನರ್ಜಿ ಅವರೆಲ್ಲ ಬಿಟ್ಟಮೇಲೆ ಸ್ವಲ್ಪ ಇವರು ಹೊಸ ಹೊಸ ಅಪ್ಡೇಟ್ ಥರ ಲೈಟ್ ಲೈಟಾಗಿ ಚಿಕ್ಕ ಚಿಕ್ಕದಾಗಿ ಚೇಂಜ್ ಮಾಡ್ತಿದ್ದಾರೆ. ಬಟ್ ಕಂಪ್ನಿಯವರು ಹೊಸ ಗಾಡಿ ಮಾಡಿ ಇನ್ನೂ ರೇಂಜು ಅದು ಇದು ಎಲ್ಲ ಮಾಡಲೇಬೇಕು. ಬಟ್ ಸದ್ಯಕ್ಕೆ ಓಲಾ ಮತ್ತು ಸಿಂಪಲ್ಲು ಇನ್ನೂ ರೋಡಿಗೆ ಬಂದು ಟೆಸ್ಟ್ ಆಗೋವರೆಗೂ ಈ ಗಾಡಿ ಇನ್ನೂ ಟಾಪಲ್ಲೇ ಇರುತ್ತೆ. ನೀವು ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಹಾಕೊಳ್ಳಿ, ನನಗಂತೂ ಈ ಗಾಡಿ ಸಾಕತ್ತು ಇಷ್ಟ ಆಗಿದೆ. ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಹಾಕಿ. ನಿಮಗೆ ಇನ್ನೂ ಯಾವುದಾದ್ರು ಎಲೆಕ್ಟ್ರಿಕ್ ಗಾಡೀಲಿ ಇಲ್ಲ ಈ ಥರದಲ್ಲಿ ಬೇರೆ ಥರ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ಆದಷ್ಟು ಟ್ರೈ ಮಾಡಿ ಮಾಡ್ತೀನಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಬಾಯ್. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.